ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲೆಕ್ಟ್ರಿಕ್ ಆಟೋ ಸಂಚಾರಕ್ಕೆ ಸಂಬಂಧಿಸಿ ಕೇಂದ್ರದ ಮಾರ್ಗಸೂಚಿ ಪ್ರಕಾರವೇ ಆದೇಶ ನೀಡಲಾಗಿದೆ ಯಾವುದೇ ರೀತಿಯ ಏಕಪಕ್ಷೀಯ ನಿರ್ಧಾರ ಮಾಡಲಾಗಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಕಿಲನ್ ಅವರು ಸ್ಪಷ್ಟನೆ ನೀಡಿದ್ದಾರೆ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷಿಣ ಕನ್ನಡದಲ್ಲಿ ಈ ಆಟೋಗಳಿಗೆ ಪ್ರತ್ಯೇಕ ಅಥವಾ ವಿಶೇಷ ಆದೇಶ ಹೊರಡಿಸಿಲ್ಲ ಎಂದರು ಮೋಟಾರ್ ವಾಹನ ಕಾಯ್ದೆ ಅರವತ್ತಾರು ಪ್ರಕಾರ ಎಲ್ಪಿಜಿ ಮತ್ತು ಸಿಎನ್ಜಿ ವಾಹನಗಳಿಗೆ ಪರವಾನಿಗೆ ನೀಡಲಾಗುತ್ತದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರು ತೊಂಬತ್ನಾಲ್ಕರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ವಾಹನಗಳ ಮಿತಿಯನ್ನು ನಿರ್ಬಂಧಿಸಲು ಕಾಯ್ದೆಯ ಸೆಕ್ಷನ್ ನೂರ ಹದಿನೈದರಡಿ ವಲಯ ಪರಿಕಲ್ಪನೆಯಡಿ ಆಟೋ ರಿಕ್ಷಾಗಳಿಗೆ ವಲಯ ಒಂದು ಹಾಗೂ ವಲಯ ಎರಡರಂತೆ ಪರವಾನಿಗೆ ನೀಡುವ ಅವಕಾಶ ಕಲ್ಪಿಸಿದ್ರು ಕೆಲ ವರ್ಷಗಳ ಹಿಂದೆ ಎಲೆಕ್ಟ್ರಿಕ್ ಆಟೋಗಳು ರಸ್ತೆಗಿಳಿಯಲು ಆರಂಭವಾದಾಗ ಅದೇ ವಲಯ ಒಂದು ಎರಡು ನಿಯಮ ಈ ಆಟೋಗಳಿಗೂ ಅನ್ವಯ ಮಾಡಲಾಗಿತ್ತು ಇಲೆಕ್ಟ್ರಿಕ್ ಆಟೋಗಳಿಗೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಈ ನಿರ್ಬಂಧ ಇದ್ದುದನ್ನು ಪ್ರಶ್ನಿಸಿ ಇಲೆಕ್ಟ್ರಿಕ್ ಆಟೋ ಮಾಲೀಕರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಈ ಕುರಿತು ಕಾನೂನಾತ್ಮಕವಾಗಿ ಆದೇಶ ಹೊರಡಿಸುವಂತೆ ಕೋರ್ಟ್ ನಿರ್ದೇಶನ ನೀಡಿತ್ತು ಅದರಂತೆ ಕಾಯ್ದೆಯ ಪ್ರಕಾರ ದೇಶಾದ್ಯಂತ ಎಲೆಕ್ಟ್ರಿಕ್ ಆಟೋಗಳಿಗೆ ಪರವಾನಿಗೆ ನಿರ್ಬಂಧ ಇಲ್ಲದಿರುವ ಆದೇಶವನ್ನೇ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಮಾಡಲಾಗಿತ್ತು ಈ ಆದೇಶವನ್ನು ಪೆಟ್ರೋಲ್ ಸಿಎನ್ ಜಿ ಎಲ್ಪಿಜಿ ಆಟೋ ಚಾಲಕರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಆ ಆದೇಶವನ್ನು ನ್ಯಾಯಾಲಯದ ಆದೇಶದಂತೆ ದೇಶದಾದ್ಯಂತ ಪ್ರಸ್ತುತ ಜಾರಿಯಲ್ಲಿರುವ ಕಾನೂನು ಪ್ರಕಾರ ಮಾಡಲಾಗಿದೆ ಎಂದು ಅವರು ಹೇಳಿದರು ರಿಕ್ಷಾ ಚಾಲಕರ ಬೇಡಿಕೆಗಳ ಕುರಿತಂತೆ ಚರ್ಚಿಸಲು ಎಲ್ಲ ಆಟೋ ಸಂಘಟನೆಗಳೊಂದಿಗೆ ಸೆಪ್ಟೆಂಬರ್ ಐದರಂದು ಸಭೆ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ ಇದರಲ್ಲಿ ಏನಂತ ಹೇಳಿದರೆ ಆರ್ ಟಿ ಒ ಇವ್ರದ್ದೇನು ಆಕ್ಟ್ ಕೆಳಗಡೆ ಟ್ರಾನ್ಸ್ಪೋರ್ಟ್ ಆಕ್ಟ್ ಕೆಳಗಡೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಅಂತ ಇದೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸಲ್ಲಿ ಕೆಳಗಡೆನೆ ನಾವು ಈ ಪರ್ಮಿಟ್ಗಳನ್ನು ಕೊಡುವಂಥ ವ್ಯವಸ್ಥೆ ಇದೆ ಅಂದರೆ ಕೆಲವು ವಾಹನಗಳನ್ನು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ಮಿತಿ ಮಾಡಲಿಕ್ಕೆ ಇದೆಲ್ಲ ಅವಕಾಶಗಳು ಆ ಒಂದು ಆ್ಯಕ್ಟ್ ಕೆಳಗಡೆ ಕೊಡಲಾಗಿದೆ ಆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಕೆಳಗಡೆ ಈ ಸಿಕ್ಸ್ಟಿ ಸಿಕ್ಸ್ ಕೆಳಗಡೆ ಕೊಟ್ಟಿರುವಂಥ ಅವಕಾಶದ ಅಡಿಯಲ್ಲೇ ಇಷ್ಟು ವಾಹನಗಳಿಗಿನ ಮೀರಿ ಬರಬಾರ್ದು ಅನ್ನುವಂಥ ಆದೇಶಗಳನ್ನು ವಹಿಸ್ತಾರೆ ಇದರ ಜೊತೆ ಸ್ಪೆಸಿಫಿಕ್ ಆಗಿ ಮಂಗಳೂರು ದಕ್ಷಿಣ ಕನ್ನಡ ಯೂನಿಫೈಡ್ ದಕ್ಷಿಣ ಕನ್ನಡದಲ್ಲಿ ನೈಂಟಿ ಫೋರ್ ಹಾ ನೈಂಟಿ ತ್ರೀ ಆವಾಗ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸೆಕ್ಷನ್ ಕೆಳಗಡೆ ಒಂದು ಆದೇಶ ಮಾಡ್ತಾರೆ ಈ ವಲಯ ಅನ್ನುವಂಥ ಕಾನ್ಸೆಪ್ಟನ್ನು ಅದ ಅದರಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅದು ಇರುವಂಥದ್ದು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸೆಕ್ಷನ್ ಇರುವಂಥದ್ದು ಈಗ ನಾವು ನಿಮ್ಗೆ ಹಾಗೆ ಈಗ ನಾವು ಈ ಈ ಒಂದು ಬ್ರಿಡ್ಜು ಸುಸ್ಥಿತಿ ಇರಲಿಲ್ಲ ಇದರಲ್ಲಿ ಯಾವುದು ಗಣರಾಗ ವಾಹನಗಳನ್ನ ಕಳಿಸೋಂಗಿಲ್ಲ ಈ ರೀತಿಯಾಗಿರುವಂಥ ಸೆಕ್ಷನ್ ಅಂದರೆ ಒಂದು ಡೇಂಜರ್ ಇದೆ ಒಂದು ತಾರ್ಕಾಲಿಕವಾಗಿ ಇಲ್ಲ ಒಂದು ಸ್ಪೆಸಿಫಿಕ್ ಪೀರಿಯಡಲ್ಲಿ ಈ ಇದರಲ್ಲಿ ವಾಹನಗಳು ಸಂಚರಿಸಬಾರದು ಅಂತ ಹೇಳಿ ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಕೊಟ್ಟಿರುವಂಥ ಒಂದು ಮೆಜಿಸ್ಟ್ರಿಯಲ್ ಪವರ್ ಅದು ಆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸೆಕ್ಷನ್ ಕೆಳಗಡೆ ಅದು ಕೆಳಗಡೆ ಈ ವಲಯ ಅನ್ನುವಂಥ ಆದೇಶವನ್ನು ಅವ್ರು ಹೊರಡಿಸುತ್ತಾರೆ ಇದು ಎರಡೂ ಇದೆ ಈಗ ಇಲ್ಲಿ ಈಗ ಈ ಆಟೋ ಈ ಆಟೋ ರಿಕ್ಷಾ ಸಂಬಂಧಪಟ್ಟಂತೆ ಏನು ಇದರಲ್ಲಿ ಆದೇಶ ಆಗಿದೆ ಅನ್ನುವಂಥದ್ದನ್ನು ಫಸ್ಟು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಏನಂತ ಹೇಳಿದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಈ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಅಂಡರ್ ವಿಚ್ ಪರ್ಮಿಟ್ಸ್ ಆರ್ ಗಿವನ್ ಆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸಿಂತ ಸಂಪೂರ್ಣ ವಿನಾಯಿತಿಯನ್ನು ದೇಶಾದ್ಯಂತ ಕೊಟ್ಟಿದ್ದಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದಲೇ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಡೆಫಿನಿಷನ್ ಕೆಳಗಡೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಸಂಪೂರ್ಣ ಒಂದು ಮುಕ್ತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿಯಲ್ಲಿ ರೆಗ್ಯುಲೇಟ್ ಮಾಡಲಿಕ್ಕೆ ಅವಕಾಶ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಮಾಡಲಿಕ್ಕೆ ಅವಕಾಶ ಅದಲ್ಲಿ ಬರುವುದಿಲ್ಲ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸಲ್ಲಿ ಸಿಕ್ಸ್ಟಿ ಸಿಕ್ಸಿಂದನೇ ಅವ್ರನ್ನ ಹೊರಗೆ ಉಳಿಸಿರುವಂಥದ್ದು ಈ ಸಂದರ್ಭ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀಧರ್ ಮಲ್ಲಾಡ್ ಉಪಸ್ಥಿತರಿದ್ದರು ಶರತ್ಸಾಲ್ಯನ್ ವಿಫೋರ್ ನ್ಯೂಸ್ ಮಂಗಳೂರು